ಬೆಂಗಳೂರಿನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯ ಅಧ್ಯಕ್ಷರಾದ ಶ್ರೀ ಪ್ರಜ್ವಲ್ ಜಿಗಣಿ ಶಂಕರ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಿದ್ರು. ರಿಪಬ್ಲಿಕನ್ ಸೇನಾದ ಕೆಲವು ನಾಯಕರು ತಮ್ಮ ಗಮನಕ್ಕೆ ಬಾರದೆ ವೈಯಕ್ತಿಕವಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ಪದಾಧಿಕಾರಿಗಳನ್ನ ನೇಮಕ ಮಾಡೋದು, ಸುದ್ದಿಗೋಷ್ಠಿ ನಡೆಸೋದು ಮತ್ತು ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡೋದು ನಡೆಯುತ್ತಿದ್ದು, ಇದನ್ನು ಗಮನಿಸಿ ರಾಜ್ಯಾಧ್ಯಕ್ಷರಾಗಿ ಕೋಲಾರ ಜಿಲ್ಲಾ ನಾಯಕರುಗಳನ್ನು ಪಕ್ಷದಿಂದ ತೆಗೆದು ಶೀಘ್ರದಲ್ಲೇ ಹೊಸ ನಾಯಕರುಗಳನ್ನು ನೇಮಕ ಮಾಡಲಾಗುತ್ತೆ ಮತ್ತು ವಿಕಾಸಸೌಧ ಬಳಿ ನಡೆಯುವ ಪ್ರತಿಭಟನೆಗೆ ಕರ್ನಾಟಕ ರಿಪಬ್ಲಿಕನ್ ಸೇನಾ ಯಾವುದೇ ರೀತಿಯ ಬೆಂಬಲ ನೀಡೋದಿಲ್ಲ ಎಂದು ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರಜ್ವಲ್ ಜಿಗಣಿ ಶಂಕರ್ ಅವರು ಉದಯ ಸುದ್ದಿಗೆ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೀಪಕ್ ಎಂ, ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನಾಗರಾಜ್ ರೆಡ್ಡಿ ಮತ್ತು ರಾಜ್ಯ ಕಾರ್ಯದರ್ಶಿಯಾದ ರವಿ ಹಾಗೂ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರಾದ ಬಶೀರ್ ಅಹಮದ್ ಅವರುಗಳು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಾನು ಪ್ರಜ್ವಲ್ ಜಿಗಣಿ ಶಂಕರ್, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ. ಈಗಾಗಲೇ ಕೆಲವು ನಾಯಕರು ನಮ್ಮ ಪಾರ್ಟಿಯಲ್ಲಿ ಒಂದು ಪ್ರತಿಭಟನೆ ಮತ್ತು ಕಾರ್ಯಕ್ರಮವನ್ನು 16ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ಅವರ ಪ್ರತಿಭಟನೆಗೆ ನಮ್ಮ ಯಾವುದೇ ಬೆಂಬಲ ಇಲ್ಲ, ನಮ್ಮ ಸಂಘದ ನಮ್ಮ ಪಾರ್ಟಿಯ ನಾಯಕರಿಂದ ಯಾವುದೇ ಬೆಂಬಲ ಇಲ್ಲ. ವಿಕಾಸದ ಮುತ್ತಿಗೆಗೆ ನಮ್ಮ ಬೆಂಬಲ ಇರೋದಿಲ್ಲ, ಯಾಕಂದರೆ ನಮ್ಮ ನಾಯಕರ ಒಂದು ನೋಟಿಸ್ಗೆ ಯಾವುದೇ ರೀತಿಯಾದ ಒಂದು ಕಾರ್ಯಕ್ರಮ ಹೇಳ್ತಾ ಇಲ್ಲ, ನಮಗೆ ತಿಳಿಸ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಬೆಂಬಲ ಇರೋದಿಲ್ಲ, ಹಾಗೆ ಅವರನ್ನು ಪಾರ್ಟಿಯಿಂದ ಕೈಬಿಡಲಾಗುತ್ತೆ. ಇದೇ ಒಂದು 2-3 ದಿನದಲ್ಲಿ ಇನ್ನೊಬ್ಬರನ್ನ ಆಯ್ಕೆ ಮಾಡೋ ಒಂದು ಪ್ರಕ್ರಿಯೆಯನ್ನು ನಡೆಯುತ್ತೆ. ಯಾರು ಕೋಲಾರ ಜಿಲ್ಲಾಧ್ಯಕ್ಷರಿದಾರೋ ತಂದೆ ಇರಬೇಕಾದ್ರೇ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಆದರೂ ನಾವು ಒಂದು ಅವ್ರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ನಾವು ನಮ್ಮ ಪಾರ್ಟಿಯಲ್ಲಿ ಕಂಟಿನ್ಯೂ ಮಾಡಿದಾಗ ಅವರು ಅದೇ ರೀತಿಯೇ ವರ್ತಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಕೋಲಾರ ಜಿಲ್ಲಾಧ್ಯಕ್ಷರನ್ನ ಕೈಬಿಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಕೆಲವು ನಾಯಕರು, ಅವರು ಈ ಬೆಂಗಳೂರು ಭಾಗದವರು, ಅವ್ರನ್ನೂ ಕೈಬಿಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಚ್ಛಪಡ್ತೀವಿ. ನಮ್ಮ ಗಮನಕ್ಕೆ ನಿನ್ನೆ ಬಂದಿದ್ದು, ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಈಗಾಗಲೇ ನಾವು ಯಾರನ್ನ ಮಹಿಳೆಯರನ್ನ ಯಾರು ರಾಜ್ಯ ನಾಯಕರನ್ನಾಗಿ ನಾವು ನೇಮಿಸಿದ್ದೀವೋ ಅದಕ್ಕೆ ವ್ಯತಿರೇಕವಾಗಿ ಇನ್ನೊಬ್ಬ ನಾಯಕರನ್ನು ಅವರು ನೇಮಿಸ್ತಾರೆ. ಸೊ ಅದಕ್ಕೋಸ್ಕರ ಅವರಾಗಲಿ ಅವ್ರ ಜೊತೆ ಇನ್ನೂ ಕೆಲವು ನಾಯಕರು ಇದ್ದಾರೆ ಕೋಲಾರ ಭಾಗದ ನಾಯಕರು, ಅವ್ರನ್ನೆಲ್ಲ ಉಚ್ಚಾಟನೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಎಲ್ರಿಗೂ ಜೈ ಭೀಮ್. ರಿಪಬ್ಲಿಕನ್ ಸೇನಾ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಜಿಗಣಿ ಶಂಕರ್ ಸಾಹೇಬರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿ ನಾವು ಜಿಗಣಿ ಶಂಕರ್ ಸಾಹೇಬರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ಕೊಂಬರ್ತಿದ್ವಿ. ಇತ್ತೀಚಿನ ಕಾಲಘಟ್ಟದಲ್ಲಿ ಜಿಗಣಿ ಶಂಕರ್ ಸಾಹೇಬರು ನಮ್ಮನ್ನು ಅಗಲಿದ ನಂತರ ರಿಪಬ್ಲಿಕನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಆನಂದರಾಜ್ ಸಾಹೇಬರು ಜಿಗಣಿ ಶಂಕರ್ ಸಾಹೇಬರ ಮಗ ಪ್ರಜ್ವಲ್ ಶಂಕರ್ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಪ್ರಜ್ವಲ್ ಶಂಕರ್ ಸರ್ ಅವರಿಗೆ ರಾಜ್ಯದಲ್ಲಿ ಯಾವ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು, ಏನು ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು, ಅಧಿಕಾರವನ್ನು ಅವರಿಗೆ ಕೊಟ್ಟಿರ್ತಾರೆ. ಆ ಅಧಿಕಾರ ಪತ್ರ ವಿತರಣೆ ಸಂದರ್ಭದಲ್ಲಿ ಭಾಳಷ್ಟು ಜನ ನನ್ನ ಒಡನಾಡಿಗಳು ಭಾಗಿಯಾಗಿದ್ದರು, ಭಾಗಿಯಾಗಿ ಅವರಿಗೆ ಶುಭಾಶಯವನ್ನು ಸಹ ಕೋರಿದ್ರು. ಅದನಂತರ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಾವೇ ರಾಜ್ಯಾಧ್ಯಕ್ಷರು, ನಾವೇ ಪ್ರಧಾನ ಕಾರ್ಯದರ್ಶಿಗಳು, ನಾವೇ ಮಹಿಳಾ ರಾಜ್ಯಾಧ್ಯಕ್ಷರು ಅಂಥೇಳಿ ವ್ಯತಿರಿಕ್ತವಾದ ಸುದ್ದಿಗೋಷ್ಠಿಗಳನ್ನು ಮಾಡಿ ವಿಕಾಸೋದಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ ಅಂಥೇಳಿ ಸುದ್ದಿಗೋಷ್ಠಿಗಳನ್ನು ಮಾಡಿರೋದು ರಾಜ್ಯಾಧ್ಯಕ್ಷರ ಗಮನಕ್ಕೆ ಬಂದು ರಾಜ್ಯಾಧ್ಯಕ್ಷರು ನಮಗೆ ತಿಳಿಸಿದಾಗ ನಾವು ಸಹ ಅದನ್ನು ನೋಡಿದ್ವಿ. ಆಗ ರಾಜ್ಯಾಧ್ಯಕ್ಷರು, ಇಲ್ಲ ನಮ್ಮ ತಂದೆಯವರು ಬದುಕಿದ್ದಾಗಲೇ ಕೆಲವೊಬ್ಬ ನಾಯಕರನ್ನ ಉಚ್ಚಾಟನೆ ಮಾಡಿದ್ವಿ, ಈಗಲೂ ನಾವು ಅದನ್ನೇ ಮುಂದುವರ್ಸೋಣ, ನಾವು ವಿಕಾಸಿಸೋದಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬೆಂಬಲ ಕೊಡೋದು ಬೇಡ, ಮತ್ತು ನನ್ನ ಗಮನಕ್ಕೆ ಬರದೆ, ರಾಜ್ಯಾಧ್ಯಕ್ಷನಾಗಿ ನಾನಿದ್ದು ನನ್ನ ಗಮನಕ್ಕೆ ಬರದೆ ನನ್ನ ವಯಸ್ಸಿನ ಅಂತರವನ್ನು ಇಟ್ಕೊಂಡು ನನ್ನ ವಿದ್ಯಾಭ್ಯಾಸ ಮತ್ತು ನನ್ನ ಒಂದು ಒಡನಾಟವನ್ನು ಗುರುತಿಸದೆ ಅವರು ನನಗೆ ಎದುರಾಳಿಯಾಗಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಹೊರಟಿದ್ದಾರೆ. ಅವ್ರನ್ನ ಸಂಘಟನೆಯಿಂದ ನಾನು ಉಚ್ಚಾಟನೆಯನ್ನು ಮಾಡಿದ್ದೀನಿ. ಅವರು ಇದಕ್ಕೆ ಯಾವುದೇ ಬೆಂಬಲ ಕೊಡೋದು ಬೇಡ. ಅವರೇನಾದರೂ ಇದು ಮೀರಿ ಅವರೇನಾದರೂ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾದರೆ ಅವರಿಗೆ ಕಾನೂನು ಪ್ರಕ್ರಿಯೆ ಮುಖಾಂತರ ಉತ್ತರವನ್ನು ಕೊಡಬೇಕಾಗ್ತದೆ ಅಂತೇಳಿ ಅವರು ನಮ್ಮ ಜೊತೆ ಒಂದು ಚರ್ಚೆಯನ್ನು ಮಾಡಿದಾಗ ನಾವು ಅವರ ಒಂದು ಚರ್ಚೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಿದ್ದೀವಿ. ಬಂಧುಗಳೇ, ಜೈ ಭೀಮ್. ನಾವು ನಿನ್ನೆ ಒಂದು ವಿಡಿಯೋ ಕ್ಲಿಪ್ಪನ್ನು ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನಾವು ನೋಡಿದ್ವಿ. ಅದು ನಮ್ಮ ಕೋಲಾರ ಭಾಗಕ್ಕೆ ಸಂಬಂಧಪಟ್ಟ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು. ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ, ಅದು ಯಾವುದೇ ಮಾಹಿತಿನೂ ರಾಜ್ಯಾಧ್ಯಕ್ಷರಿಗೂ ಇಲ್ಲ, ಬೇರೆ ಯಾರಿಗೂ ಇಲ್ಲದೇ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ.
ಅವರು ಸುಮಾರು ದಿನಗಳಿಂದ ಪಶು ಸಂಗೋಪನೆ ವಿರುದ್ಧ ಅವರು ಹೋರಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾವು ಅದನ್ನು ಸಹ ಅವರು ಮಾಡ್ತಕ್ಕಂಥ ಕೆಲಸ ಒಳ್ಳೆಯದು ಅಂತ ಹೇಳ್ಬೋದು. ಬಟ್ ಆದರೆ ನಿನ್ನೆ ಮಾಡಿರ್ತಕ್ಕಂಥ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ರಲ್ಲಿ ಅವರು ರಾಜ್ಯಾಧ್ಯಕ್ಷರಿಗೂ ಮಾಹಿತಿ ಇಲ್ಲದೆ ಬೇರೆ ಯಾವ ಅಧ್ಯಕ್ಷಗಳಿಗೂ ಪ್ರಧಾನ ಕಾರ್ಯದರ್ಶಿಗಾಗಲಿ ಯಾರಿಗೂ ಕರ್ನಾಟಕ ರಿಪಬ್ಲಿಕನ್ ಸೇನಲ್ಲಿ ಯಾರಿಗೂ ಮಾಹಿತಿ ಇಲ್ಲದೇ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಆ ಪ್ರೆಸ್ ಮೀಟಲ್ಲಿ ಸ್ವಯಂ ಘೋಷಿತವಾಗಿ ಅವ್ರಿಗೆ ಅವರೇ ಕೆಲವು ಆದೇಶ ಪತ್ರಗಳು ಕೊಟ್ಟಿರೋ ಥರ ಅವರೇ ಒಂದು ಪೋಸ್ಟ್ಗಳನ್ನು ಕೊಟ್ಕೊಂಡಿದ್ದಾರೆ. ಅದು ಕರ್ನಾಟಕ ರಿಪಬ್ಲಿಕನ್ ಸೇನೆಯವರಿಗೂ ಮತ್ತು ಧಕ್ಕೆ ತರುವಂಥ ವಿಷಯ ಮಾಡಿದ್ದಾರೆ. ಈಗ ರಾಜ್ಯಾಧ್ಯಕ್ಷರು ಪ್ರಜ್ವಲ್ ಜಗದೀಶಂಕರ್ ಅಂತೇಳ್ಬಿಟ್ಟು ರಾಷ್ಟ್ರೀಯ ಅಧ್ಯಕ್ಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದ ಆನಂದರಾಜ್ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಬಂದು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಪ್ರಜ್ವಲ್ ಜಗದೀಶಂಕರ್ ಅಂತ ಶಂಕರ್ ಅವರು ಅಂತ ಹೇಳಿದಾದಮೇಲೆ ಅದೇ ಸಂದರ್ಭದಲ್ಲಿ ಎಲ್ಲ ಒಡನಾಟಿಗಳು ಮತ್ತು ಎಲ್ಲ ರಾಜ್ಯಾಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರು ಆ ಸಂದರ್ಭದಲ್ಲಿ ಇದ್ದಾದಮೇಲೆ ಅವರು ಒಂದು ರಾಜ್ಯಾಧ್ಯಕ್ಷರು ಅಂತ ಅವರು ಆದೇಶ ಪತ್ರವನ್ನು ಕೊಟ್ಟಾದಮೇಲೆ ಇವರು ಬೇರೆ ಬೇರೆ ರೀತಿಯಲ್ಲಿ ಸ್ವಯಂ ಘೋಷಿತಗಳೆಲ್ಲ ಮಾಡ್ಕೊಳ್ಳೋದು ತಪ್ಪು, ಅದರಿಂದ ಆ ಥರ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಈಗ ರಾಜ್ಯಾಧ್ಯಕ್ಷ ಏನು ಅವರು ತೀರ್ಮಾನ ತೊಗೊಂಡಿದ್ದಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ಕರ್ನಾಟಕ ರಿಪಬ್ಲಿಕನ್ ಸೇನೆಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ದೀಪಕ್ ಕನ್ನವರು ಮಾತಾಡ್ತಾ ಇದ್ದೀನಿ. ನಮ್ಮ ಸಂಘಟನೆಯಿಂದ 16ನೇ ತಾರೀಕು ಏನು ಪಶು ಸಂಘಟನೆಯಿಂದ ವಿಕಾಸ ಸೌಧವನ್ನು ಮುತ್ತಿಗೆ ಹಾಕೋದು ಇರೋದ್ರಿಂದ ರಿಪಬ್ಲಿಕನ್ ಸೇನೆಯಿಂದ ಯಾವುದೇ ಬೆಂಬಲ ಇಲ್ಲ, ಕೊಡೋದು ಇಲ್ಲ. ಇದು ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾಗಿ ಆಮೇಲೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ಇವರೆಲ್ಲರೂ ಸೇರಿ ಯಾವುದೇ ಮಾಹಿತಿಯನ್ನು ರಾಜ್ಯಾಧ್ಯಕ್ಷರಿಗೆ ಯಾವುದೇ ರೀತಿಯ ತಿಳಿಸಲಿಲ್ಲ. ನಮಗೂ ಸಹ ಯಾವುದೂ ಬಂದಿಲ್ಲ ಇದುವರೆಗೂ ಮಾಹಿತಿ. ಈ ರೀತಿ ಏಕಾಏಕಿ ನಾವು ಒಂದು ಏನು ವಿಕಾಸದ ಮುತ್ತಿಗೆ ಹಾಕ್ತೀವಿ ಇದು ಮಾಡ್ತೀವಿ ಅನ್ನೋದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ, ಅದು ತಪ್ಪು ಅನ್ನೋದು ನಮ್ಮ ಭಾವನೆ. ಅದೇನಾದರೂ ಇದ್ದರೆ ಮುಂಚಿತವಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ತಿಳಿಸ್ಬೇಕು, ಇಲ್ಲ ಸಂಘಟನೆ ಎಲ್ಲ ರಾಜ್ಯ ಪದಾಧಿಕಾರಿಗಳು ಕಾರ್ಯಕರ್ತರಿಗೆ ಎಲ್ಲರಿಗೂ ತಿಳಿಸಿ ಮಾಡಬೇಕಾಗತ್ತೆ.